ನಿಮ್ಮನ್ನು ಗೂಗಲ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಯಾರೆಲ್ಲ ಅದು ಫಲಾನುಭವಿಗಳು ಅಂತ ಗೊತ್ತಾಗ್ತದೆ. ನೀವು ಅದಕ್ಕೆ ಪರದಾಡುವ ಪ್ರಶ್ನೆ ಇಲ್ಲ, ಆಫೀಸಿಗೆ ಅಲೆದಾಡುವ ಪ್ರಶ್ನೆ ಇಲ್ಲ, ಅದು ತರಬೇಕು ಇದು ತರಬೇಕು ಅಂತ ಅವರು ಹೇಳುವ ಕಿರಿಕಿರಿ ಇಲ್ಲ, ಏನಿಲ್ಲ. ಕೇಂದ್ರ ಸರ್ಕಾರವೇ ಅದನ್ನು ಗುರುತಿಸಿ ಒಂದು ಕೊಡುವಂತಹ ವ್ಯವಸ್ಥೆ ಮಾಡಿದೆ. ಆದರೆ ಆ 160 ಜನರಲ್ಲಿ ಎಷ್ಟು ಜನ ನಾವು ನಮ್ಮ ಈಗ ದಿನ ಬಳಸ್ತಾ ಇದ್ದಾರೆ, ಇಲ್ಲಿ ಎಷ್ಟು ಜನ ಕನೆಕ್ಷನ್ ಸಿಕ್ಕಿದ್ದವರಿದ್ದಾರೆ, ದಯವಿಟ್ಟು ಕೈ ಎತ್ತಬಹುದು? ಕೈ ಎತ್ತಿದ್ರೆ ಸರ್ ನೋಡಿ ಇಷ್ಟು ಜನ ಇದ್ದಾರೆ. ಇದರಲ್ಲಿ ಅದನ್ನು ಆ ಸಿಲಿಂಡರ್ ದೊಡ್ಡ ಸಿಲಿಂಡರ್ ಎಲ್ಲ ತಗೊಂಡದ ಈಗ ಎಲ್ಲರು 14.2 kg ಸಿಲಿಂಡರ್, ಅದನ್ನು ಎಷ್ಟು ಜನ ಬಳಸ್ತಾ ಇದ್ದೀರಿ, ಅದನ್ನು ಎಷ್ಟು ಜನ ತುಂಬಿಸ್ತಾ ಇದ್ದೀರಿ? ಮುಗಿದ ಹಾಗೆ ಕೈ ಎತ್ತಿ. ಹಾಗಾದ್ರೆ ಬಂದವರೆಲ್ಲ ತುಂಬಿಸುವುದನ್ನು ಉಪಯೋಗಿಸ್ತಾ ಇರುವವರು ಬಂದಿದ್ದಾರೆ, ಉಪಯೋಗಿಸದೇ ಇರುವವರು ಬರಲಿಲ್ಲ, ಅಥವಾ ಕೆಲವರು ಇರುವವರು ಕೈ ಎತ್ತದೇ ಇದ್ದವರು ಉಪಯೋಗಿಸಿದವರು ಅಂತ ನಾನು ತಿಳ್ಕೊಳ್ತೇನೆ. ಆದರೆ ಯಾಕೆ ನಾವು ಉಪಯೋಗಿಸ್ತಾ ಇಲ್ಲ, ಅದು ಕೊಟ್ಟ ಉದ್ದೇಶ ಏನು ಅಂತ ನನಗೆ ಅರ್ಥ ಆಗಬೇಕು. ಯಾಕೆ ಉಜ್ವಲ ಯೋಜನೆ ಯಾಕೆ ಬಂತು? ಅದು ನನಗೆ ಸಿಕ್ಕುವುದಿಲ್ಲ, ಡಾಕ್ಟರ್ ರಾಘವೇಂದ್ರ ಪ್ರಸಾದ್ರಿಗೆ ಉಜ್ವಲ ಯೋಜನೆಯಲ್ಲಿ ಫ್ರೀ ಸಿಲಿಂಡರ್ ಸಿಕ್ಕುವುದಿಲ್ಲ, ನವೀನ್ ರೈಗಳಿಗೆ ಸಿಕ್ಕುವುದಿಲ್ಲ, ಮತ್ತೆ ಬಾಬುಶೆಟ್ಟಿಗೆ ಸಿಕ್ಕುವುದಿಲ್ಲ, ಮತ್ತೆ ಯಾರಿಗೆ ಸಿಕ್ಕುವುದು? ಬಿಪಿಎಲ್ ಕುಟುಂಬದವರಿಗೆ, ಯಾರು ಬಡತನ ರೇಖೆಗಿಂತ ಕೆಳಗೆ ಇದ್ದಾರೋ ಅವರಿಗೆ ಮಾತ್ರ ಇದು ಸಿಗ್ತದೆ, ಬೇರೆಯವರಿಗೆ ಸಿಕ್ಕುವುದಿಲ್ಲ. ಹಾಗಾದರೆ ಅದು ಒಂದು ಯೋಗ, ನಾವು ಆ ಯೋಗವನ್ನು ಬಳಸಿಕೊಳ್ಬೇಕು. ಯೋಗ ಮತ್ತು ಯೋಗ್ಯತೆ, ನಾವು ಅದನ್ನು ಬಳಸಿಕೊಳ್ಳುವ ಯೋಗ್ಯತೆ ಹೊಂದಿದವರಾಗಬೇಕು. ಅದನ್ನು ಯಾಕೆ ಬಳಸ್ತೇವೆ? ಒಂದು ಸಾಧ್ಯತೆ ಏನು ಅಂತ ಹೇಳಿದ್ರೆ ದುಡ್ಡಿನ ವಿಷಯ, ನಾನು ಹೇಳ್ತದೆ ಅದು ದೇವರ ಹಾಗೆ. ನೀವು ಒಂದು ಹೆಜ್ಜೆ ಇಡಬೇಕು, 10 ಹೆಜ್ಜೆ ದೇವರು ಬರ್ತಾರೆ. ನೀವು ಒಂದು ಹೆಜ್ಜೆ ಇಡದಿದ್ರೆ, ಫ್ರೀಯಾಗಿ ಸ್ಟವ್ ಕೊಟ್ಟಿದ್ದೇವೆ, ಫ್ರೀಯಾಗಿ ಸಿಲಿಂಡರ್ ಕೊಟ್ಟಿದ್ದೇವೆ, ಒಂದು ಅದಕ್ಕೆ ಗ್ಯಾಸ್ ತುಂಬಿಸುವ ಕೆಲಸವನ್ನು ನೀವು ಮಾಡುವುದು, ಅದನ್ನೂ ಕೂಡ ದೇವರೇ ಅಥವಾ ಸರ್ಕಾರವೇ ಮಾಡಬೇಕು ಅಂತ ಹೇಳಿದ್ರೆ ಇದು ಕತೆ ಹೆಂಚಿ. ದೇವರೇ ಕೈಗೂ ಬರಬೇಕು, ಎಂಟು ಬಾಯಿಗೂ ಮಾಡಲು ದೇವರೇ ಬಗ್ಗೆ ಹೆಂಚ, ನಮ್ಮ ಬಾಯಿಗೆ ಮಾಡಿಟ್ಟ ದೇವರೇ ನಿಂಗೆ ನೋಡಿಕೊಂಡೆ ಹೆಂಚ, ನಮ್ಮ ನಿಂಗಿನ ಕೆಲಸ ನಾನು ಮಾಡಬೇಕು. ಹೌದಲ್ಲ, ಹೌದು ಅಂತ ಹೇಳಿದ್ರೆ ಹೇಳುತ್ತೆ. ಒಂದು ಗ್ಯಾಸ್ ಅಷ್ಟು ಆ ಇಡೀ ಸೆಟ್ಟನ್ನು ಉಚಿತವಾಗಿ ಕೊಟ್ಟಿದೆ, ಅದನ್ನು ದುಡ್ಡು ಕೊಟ್ಟು. ದುಡ್ಡು ಅಂದ್ರೆ ಎಷ್ಟಾಯ್ತು? 900 ದೊಡ್ಡ ಸಿಲಿಂಡರ್ ಆದ್ರೆ 900 ಚಿಲ್ಲರೆ, ಅದರಲ್ಲಿ 400 ಚಿಲ್ಲರೆ ಸಬ್ಸಿಡಿ ಬರ್ತದೆ, ಪುನಃ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ. ಇಲ್ಲಿಗ ಮೋದಿಯವರ ಆ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿ ಆ ಇದು ಬಂದಂತೆ ಎಲ್ಲರಿಗೆ ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟಿಗೆ ಪುನಃ ಸಬ್ಸಿಡಿ ದುಡ್ಡು ಬರ್ತದೆ 500.